ಲೈವ್ ಬಂದಿರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸ್ವಲ್ಪ ಹೊತ್ತಿನಲ್ಲೇ ಹೇಳ್ತೀನಿ. ಆ್ಯಂಡ್ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಆದಷ್ಟು ಜನಕ್ಕೆ ನಾನು ಆಲ್ಸೋ ಹೋಪ್ಫುಲಿ ಇಟ್ ವಿಲ್ ಬಿ ರಿಸಾಲ್ವ್ ಸೂನ್. ಆ್ಯಂಡ್ ಮೊನ್ನೆ ನನ್ನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಸಲ ತುಂಬ ಏನಂದರೆ ಆಸೆ ಇತ್ತು ನನ್ನ ಬರ್ಡೇನ ನನ್ನ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ವಿಭಿನ್ನವಾಗಿ ಆಚರಿಸ್ಕೋಬೇಕು ಅಂತ. ಆದರೆ ಕೋವಿಡಿನ ಕಾರಣ ನಾವು ಜಾಸ್ತಿ ಅದನ್ನು ಆಚರಿಸ್ಕೊಳ್ಳೋದಕ್ಕಾಗಿಲ್ಲ. ಬಟ್ ನೆವರ್ ದ ಲೆಸ್ ತುಂಬ ಜನ ನನಗೆ ವಿಶ್ ಮಾಡಿದ್ರಿ, ತುಂಬ ಪ್ರೀತಿಯಿಂದ ನನ್ನ ವಿಶ್ ಮಾಡಿ ನನಗೆ ಶುಭವನ್ನು ಹಾರೈಸಿದ್ರಿ. ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನ ಜಾಯ್ನ್, ಪದ್ಮ ಅವರೇ ಚೆನ್ನಾಗಿದ್ದೀನಿ, ಶಿವ ಅವರು ಸರ್ ಕಾಫಿ ಇಲ್ಲ ಇವಾಗ, ನಾನು ಸ್ವಲ್ಪ ಅದಕ್ಕೆ ವರ್ಕೌಟ್ ಬೇರೆ ಶುರು ಮಾಡಬೇಕಾಗಿದೆ. ಸೊ ಆ್ಯಂಡ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಾಗರಾಜು, ಥ್ಯಾಂಕ್ ಯು ನಾಗರಾಜ್, ಥ್ಯಾಂಕ್ ಯು ವೆರಿ ಮಚ್. ಪದ್ಮ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಪದ್ಮ, ಓ ನೀವೇ. ಆಮೇಲೆ ಎಸ್, ನಾಳೆ ಅಂದರೆ 1ನೇ ತಾರೀಕಿಗೆ ಒಂದು ಹೊಸ ಒಂದು ಕೆಲಸಕ್ಕೆ ಕೈ ಹಾಕ್ತಾಯಿದ್ದೀನಿ. ಸೊ ತಮ್ಮೆಲ್ಲರ ಒಂದು ಶುಭ ಹಾರೈಕೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಭಾಳ ಮುಖ್ಯವಾಗಿ ಹೊಸದೇನಾದರೂ ಮಾಡ್ತಾ ಇರಬೇಕು ಅನ್ನೋ ಆಸೆ, ಯಾಕಂದರೆ ಅದು ಆ ಪ್ರಯೋಗಗಳು ಮಾಡಲಿಲ್ಲ, ಏನಾದರೂ ಒಂದು ಟ್ರೈ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ವಿ ಆರ್ ಲಾಂಚಿಂಗ್ ಅ ನ್ಯೂ ವೆಂಚರ್. ಅಫ್ಕೋರ್ಸ್ ತುಂಬ ದಿನದ ಆಸೆ ಇತ್ತು ಹೊಸ ಹೊಸದೇನಾದರೂ ಒಂದು ಮಾಡ್ತಾ ಇರಬೇಕು ಅಂತ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾವು ಮಾಡ್ತಾನೆ ಇದ್ದೀವಿ ಒಂದಷ್ಟು ಹೊಸ ಪ್ರಯೋಗಗಳನ್ನೆಲ್ಲ. ಆ್ಯಂಡ್ ತುಂಬ ಜನ ಬರ್ಡೇ ವಿಶಸ್ಸನ್ನು ಮಾಡ್ತಾಯಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕನಸು ಕವೀಶ್, ಜನ್ಮದಿನದ ಶುಭಾಶಯ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವರ್ಕ್ ಇಶ್ಯೂಸ್ ಪ್ರಾಪರ್ಲಿ ಮಾಡೋಣ, ಮಾಡ್ತಾ ಇರೋಣ, ಏನಾಗುತ್ತೆ ನೋಡೋಣ. ಆ್ಯಂಡ್ ರವಿಶಂಕರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬ್ಯಾಕ್ ಸ್ಟೇಜ್ ವೀಡಿಯೋಸ್ ಆರ್ ವೆರಿ ಫನ್ನಿ, ಮಜಾ ಟಾಕಿಸ್ದು. ಥ್ಯಾಂಕ್ ಯು ಕೃತಿಕಾ, ಥ್ಯಾಂಕ್ ಯು ಸೋ ಮಚ್. ಹಲೋ ಸರ್, ನಮಗೂ ಮಜಾ ಟಾಕೀಸ್ಗೆ ಬರುವ ಆಸೆ ಇದೆ, ಪ್ಲೀಸ್ ತಿಳಿಸಿ. ಮಜಾ ಟಾಕೀಸ್ಗೆ ಇವಾಗ ಸ್ವಲ್ಪ ಬ್ರೇಕ್ ಬೀಳಲಿದೆ, ಯಾಕೆಂದರೆ ಈ ವಾರ ನಮ್ಮ ಮಜಾ ಟಾಕೀಸಿನ ಫಿನಾಲೆ, ಗ್ರ್ಯಾಂಡ್ ಫಿನಾಲೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಮತ್ತು ಹೊಸ ರೂಪದಲ್ಲಿ ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆ್ಯಂಡ್ ಈಗ ಸದ್ಯಕ್ಕೆ ಒಂದು ಸಣ್ಣದೊಂದು ಅಲ್ಪ ವಿರಾಮವನ್ನು ನಾವು ತೊಗೊಂಡಿದ್ದೀವಿ. ಆ್ಯಂಡ್ ಹೇಳೋಣಲ್ಲ, ಮಜಾ ಟಾಕೀಸ್ ಈಸ್ ಒಂಥರ 6 ವರ್ಷಗಳ ಸತತ ಪ್ರಯತ್ನ ಮಾಡಿರುವಂಥ ಒಂದು ಅದ್ಭುತವಾದಂಥ ಒಂದು ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ 6 ಇಯರ್ಸ್ ಲಾಟ್ ಆಫ್ ಬ್ಯೂಟಿ ಇದರಲ್ಲಿ ನಡೆದು ಬಂದಂಥ ಒಂದು ಹಾದಿ ಏನಿದೆ ಅದನ್ನೆಲ್ಲ ಮೀರಿ ನಿಮ್ಮ ಒಂದು ಎನ್ಕರೇಜ್ಮೆಂಟಿಂದ ನಮಗೆ ಈ ಒಂದು ಜರ್ನಿ ಸಾಧ್ಯ ಆಗಿದ್ದು. ಆ್ಯಂಡ್ ಆಸ್ ಐ ಕೆಪ್ಟ್ ಆನ್ ಸೇಯಿಂಗ್, ಮಜಾ ಟಾಕಿ ಶುರು ಮಾಡಿದಾಗ ಇದು ಕೇವಲ ಒಂದು ಸಣ್ಣ ಒಂದು ಪ್ರಯತ್ನ ಆಗಿತ್ತು, ಆದರೆ ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಕಾರಣ ನಿಮ್ಮ ಒಂದು ಪ್ರೋತ್ಸಾಹ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಬಟ್ ವಿ ವಿಲ್ ಕಮ್ ಬ್ಯಾಕ್ ವಿತ್ ಬ್ಯಾಂಕ್, ಮಜಾ ಟಾಕೀಸಿನ ಒಂದು ಹೊಸ ರೂಪದಲ್ಲಿ ಬರೋದಂಥ ಪ್ರಯತ್ನವನ್ನು ನಾವು ಪಟ್ಟೆ ಪಡ್ತೀವಿ. ಬಟ್ ನಾಳೆ ಏನು ಮಾಡ್ತಾ ಇದ್ದೀವಿ ಹೊಸದು ಅಂತ ಅಂದರೆ, ಸೃಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾಳೆ ಲಾಂಚ್ ಆಗ್ತಾ ಇದೆ. ಈ ಒಂದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಏನು ಮಾಡುತ್ತೆ ಅನ್ನೋದರ ಬಗ್ಗೆ ನಿಮಗೆ ಹಂತ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಇದು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಹೊಸ ರೀತಿಯಾದಂತಹ ಒಂದು ವಿಚಾರಗಳಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇದನ್ನು ನಾವು ನಿಮಗೆ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಸೃಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಿನ ಲೋಗೋ ನಾಳೆ ಮೊದಲನೇ ಒಂದು ವಿಡಿಯೋ ಲೋಗೋ ಸಂಜೆ 7 ಗಂಟೆಗೆ ಸರಿಯಾಗಿ ನೀವು ಆ ಲೋಗೋನ ನೋಡ್ಬೋದು. ಆ್ಯಂಡ್ ಅದಾದ ಮೇಲೆ ಹಂತ ಹಂತವಾಗಿ ನಮ್ಮ ವೀಡಿಯೋಗಳು ಒಂದಷ್ಟು ವಿಚಾರಗಳು ಪ್ರತಿಯೊಂದು ನಾವು ಅದರಲ್ಲಿ ಹಾಕ್ತಾ ಇರ್ತೀವಿ. ಸೊ ನೀವು ಅದನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ, ಯು ಕ್ಯಾನ್ ಫಾಲೋ ಅಸ್. ಆ್ಯಂಡ್ ಇದರ ಒಂದು ಏನಂತಾರೆ ಡೀಟೇಲ್ಸು ನಾನು ಫೇಸ್ಬುಕ್ಕಲ್ಲಿ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಕ್ಲಿಕ್ ದ ಲಿಂಕ್. ಸೊ ನಾಳೆಗೆ ನಮ್ಮ ಒಂದು ಪ್ರಯತ್ನ ಸುಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಿನ ಲೋಗೋ ಲಾಂಚನ್ನು ನಾಳೆ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು 7 ಗಂಟೆಗೆ ದಯವಿಟ್ಟು ಆದಷ್ಟು ಜನ ನೋಡಿ. ಆ್ಯಂಡ್ ಹೋಪ್ ಯು ವಿಚಾರಗಳನ್ನು ಪ್ರಯೋಗ ಮಾಡುವಂತಹ ನಮ್ಮದೇ ಆದಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಹೋಲ್ ಥಿಂಗ್. ರಾಜೇಶ್ ಫ್ರಮ್ ಸೌತ್ ಆಫ್ರಿಕಾ,
will always support you. Thank you so much. And and ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಇದು, ಈ ಲೈಟ್ ಹಾಕಿ ಪರವಾಗಿಲ್ಲ. ಹಾಂ, ಆ್ಯಂಡ್ ಯಾ ಲಿಂಕ್ ಆನಂದ್, ಆನಂದ್ ಜೇವಿ ಲಿಂಕ್ ಯು ವಿಲ್ ಗೆಟ್ ಇಟ್ ಟುಮಾರೋ. ಸೊ ಹೋಪ್ಫುಲಿ ಎವ್ರಿಥಿಂಗ್ ವಿಲ್ ಬಿ ಫೈನ್. ನಾಳೆ 7 ಗಂಟೆಗೆ ನೀವು ಅದನ್ನು ನೋಡ್ಬೋದು. ಗಿವ್ ಮೀ, ಯಾಕಂದರೆ ಸಣ್ಣದಾಗಿ ಒಂದು ಒಂದು ಆಸೆ ಇಟ್ಕೊಂಡು ಶುರು ಮಾಡಿರುವಂಥದ್ದು ಒಂದು. ಆ್ಯಂಡ್ ಇಫ್ ಯು ವಾಂಟ್ ಆಸ್ಕ್ ಮೀ ಎನಿ ಕ್ವೆಶನ್, ಚಂದ ಮನೆಯಲ್ಲಿ ಎಲ್ಲರಿಗೂ ಎಲ್ಲರೂ ಆರೋಗ್ಯವಾಗಿ ಇದ್ದೀರಲ್ಲ? ಓಕೆ ಚಂದ ಅವರೇ, ಎಸ್ ಎಲ್ಲರೂ ಆರೋಗ್ಯವಾಗಿದ್ದೀವಿ. ದಯವಿಟ್ಟು ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ. ವ್ಯಾಕ್ಸಿನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮೆಲ್ಲರಿಗೂ, ಅದು ತುಂಬ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಹಾಗಾಗಿ ಎಲ್ಲಿ ಯಾರು ಏನೇ ಒಂದು ಏನಂತ ಅಂದರೆ ದಯವಿಟ್ಟು ಅದನ್ನೆಲ್ಲ ಕೇಳಬೇಡಿ. ಎಲ್ಲ ಎಕ್ಸ್ಪರ್ಟ್ಗಳು ಎಲ್ಲರೂ ಇದನ್ನು ಹೇಳ್ತಾನೆ ಇದ್ದಾರೆ, ದ್ಯಾಟ್ ಯು ಹ್ಯಾವ್ ಟು ಗೆಟ್ ವ್ಯಾಕ್ಸಿನೇಟೆಡ್ ಅಂತ. ನವೀನ್ ಗೌಡ ಅವರು ಕೇಳ್ತಾ ಇದ್ದಾರೆ, ವಾಟ್ ಅಬೌಟ್ ಯುವರ್ ನೆಕ್ಸ್ಟ್ ಫಿಲಮ್ಸ್ ಅಂತ. ವಿ ಆರ್ ಟೇಕಿಂಗ್ ಇಟ್ ಸ್ಲೋ ನವೀನ್, ಒಂದು ಸ್ವಲ್ಪ ಥಿಯೇಟ್ರ್ಗಳೆಲ್ಲ ಓಪನ್ ಆಗಲಿ, ನೀವೆಲ್ಲ ಬರೋದಕ್ಕೆ ಶುರು ಮಾಡಬೇಕು ಮತ್ತೆ. ಸೊ ಅದಾದಮೇಲೆ ನಮ್ಮ ಸಿನಿಮಾಗಳನ್ನೆಲ್ಲ ಮತ್ತೆ ಲಾಂಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ವೆರಿ ವೆರಿ ಈಗರ್ಲಿ ವೇಟಿಂಗ್ ಟು ಕಮ್ ಇನ್ ಫ್ರಂಟ್ ಆಫ್ ಯು. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಏನಂತಾರೆ, ನೀವು ನನಗೇನಾದರೂ ಒಂದು ಪ್ರಶ್ನೆಗಳನ್ನು ಕೇಳೋದಾದರೆ ದಯವಿಟ್ಟು ಕೇಳಬಹುದು. ಲಕ್ಷ್ಮಿ ಫ್ರಮ್ ಆಸ್ಟ್ರೇಲಿಯಾ, ಹೇಗಿದ್ದೀರಿ? ಶ್ರೀ ಸುನಿಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೇನಾದರೂ ಒಂದು ಕೋರಿಕೆ ಇದ್ದರೆ, ಅಂದರೆ ಯೂಟ್ಯೂಬ್ ಚಾನಲಿನಲ್ಲಿ ಏನಾದರೂ ಒಂದು ಸ್ಪೆಸಿಫಿಕ್ ಕಂಟೆಂಟ್ ನೋಡೋದಕ್ಕೆ ಇಷ್ಟಪಟ್ಟರೆ ಏನದು ಅಂತ ನೀವು ನನಗೆ, ಯು ಕ್ಯಾನ್ ಆಲ್ಸೋ ಗಿವ್ ಮಿ ಯರ್ ಫೀಡ್ಬ್ಯಾಕ್, ಬಿಕಾಸ್ ದಟ್ ವಿಲ್ ರಿಯಲಿ ಮೇಕ್ ಅಸ್ ವರ್ಕ್ ಟುವರ್ಡ್ಸ್ ಇಟ್. ಅಂದರೆ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಕಂಟೆಂಟನ್ನು ನಾವು ಕ್ರಿಯೇಟ್ ಮಾಡಿ ಅದನ್ನು ವರ್ಕ್ ಮಾಡೋವಂಥದ್ದು ಮಾಡ್ತಾ ಇದ್ವಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮೆಸೇಜ್ ಮಾಡ್ತೀರಾ, ಬಟ್ ವೆರಿ ಸಾರಿ, ಎಲ್ಲರಿಗೂ ನಾನು ಆನ್ಸರ್ ಮಾಡೋದಕ್ಕಾಗ್ತಿಲ್ಲ. ಸುಭಾಷ್ ಕಂಗ್ರ್ಯಾಚುಲೇಷನ್ ಸರ್ ಅಂತ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಆಚೆ ಹೋಗಬೇಕು, ಒಂದು ಒಂದು ಇಷ್ಟು ದಿನದ ಲಾಕ್ಡೌನಿಂದ ಹೊರಗೆ ಬರಬೇಕು ಅಂತ ನಿಮಗೆಲ್ಲ ಅನಿಸಿರುತ್ತೆ, ಬಟ್ ಪ್ಲೀಸ್ ಬಿ ಸೇಫ್, ಪ್ಲೀಸ್ ಬಿ ಕೇರ್ಫುಲ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏಕಲವ್ಯ ರಾಮ್ ಒಳ್ಳೆಯದಾಗಲಿ ಸರ್ ಅಂತ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ, ಈ ಯೂಟ್ಯೂಬ್ ಚಾನಲ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ನಮ್ಮಲ್ಲಿರುವಂಥ ಒಂದಷ್ಟು ಐಡಿಯೇಷನ್ಸ್ಗಳನ್ನು ನಾವು ನಮ್ಮ ರೀತಿಯಲ್ಲಿ ನಾವು ನಿಮ್ಗೆ ತಂದು ತೋರಿಸ್ಬೇಕು ಅಂತ. ಆಮೇಲೆ ನಾವು ಎವ್ರಿಥಿಂಗ್ ಈಸ್ ರೆಡಿಲಿ ಅವೈಲಬಲ್, ಮೊಬೈಲಲ್ಲಿ ಎಲ್ಲ ರೆಡಿ ಇರೋದ್ರಿಂದ ನಿಮಗೆ ಅದನ್ನು ಆ್ಯಕ್ಸೆಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಬೇರೆ ಬೇರೆ ರೀತಿಯಾದಂಥ ಒಂದು ಕಂಟೆಂಟ್ಗಳನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಆಮೇಲೆ ಮೊದಲನೇ ವಿಡಿಯೋ ನಮ್ಮದು ಏನಂತಾರೆ, ಕಂಟೆಂಟ್ ವೈಸ್ ನಾವೇನೇನು ಪ್ಲ್ಯಾನ್ ಮಾಡಿದ್ದೀವಿ ಅದನ್ನೆಲ್ಲ ನೀಟಾಗಿ ಒಂದು ಪ್ಲ್ಯಾನ್ ಮಾಡಿ ಅದನ್ನೆಲ್ಲ ನಿಮಗೋಸ್ಕರ ತರ್ತಾ ಇರ್ತೀವಿ. ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ವಿಶಿಂಗ್ ಮೀ ಫಾರ್ ಮೈ ಬರ್ಡೇ. ಈ ಸಲ ಯಾರೂ ನಾವು ಮೀಟ್ ಮಾಡಿ ಬರ್ಡೇ ಆಚರಿಸ್ಕೊಳಕ್ಕಾಗಿಲ್ಲ. ನನ್ನ ಕಸಿನ್ಸು, ಒಂದಷ್ಟು ಜನ ಸ್ನೇಹಿತರು ಬಿಟ್ಟರೆ ಬೇರೆ ಯಾರೂ ಬರೋದಕ್ಕೆ ಆಗಲಿಲ್ಲ. ಬಟ್ ಬಿಕಾಸ್ ಆಫ್ ದ ಕೋವಿಡ್ ರೀಸನ್ಸ್ ಯಾರೂ ಮನೆ ಹತ್ರ ಬರೋದು ವಿಶ್ ಮಾಡೋದಾಗಲಿ ಯಾವುದನ್ನು ನಾವು ಬೇಡ ಅಂತಲೇ ಹೇಳಿದ್ವಿ. ಸೊ ಇಟ್ಸ್ ಓಕೆ. ಬಟ್ ನೀವೆಲ್ಲ ನನಗೆ ಫೇಸ್ಬುಕ್ನ ಮುಖಾಂತರ ಆ್ಯಂಡ್ ಮೇಲ್ಗಳ ಮುಖಾಂತರ, ಇನ್ಸ್ಟಾಗ್ರಾಮಿನ ಮುಖಾಂತರ ಸಾಕಷ್ಟು ಜನ ನನಗೆ ತುಂಬ ವಿಶ್ ಮಾಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೊಮ್ಮೆ ನೆನಪಿರಲಿ, 2-3 ವಿಚಾರಗಳನ್ನು ಹೇಳೋದಕ್ಕೆ ಬಂದೆ. ಮೊದಲನೇದಾಗಿ ಬರ್ಡೇ ವಿಶಸ್ಗೆ ತುಂಬ ಹೃದಯದ ಧನ್ಯವಾದಗಳು. ಎರಡನೇದಾಗಿ ನಮ್ಮ ಮಜಾ ಟಾಕೀಸ್ ಇಸ್ ಫಿನಾಲೆ ಈ ವಾರ, ವಾರಾಂತ್ಯ ಅಂದರೆ ಭಾನುವಾರ 6 ಗಂಟೆಯಿಂದ ಇದೆ. ನಮ್ಮ ಉಪಿ ಸರ್ ಬಂದಿದ್ದರು ನಮಗೆ ವಿಶ್ ಮಾಡೋದಕ್ಕೆ. ಸೊ ಅವರ ಜೊತೆ ಮಾಡಿದಂಥ ಈ ಎಪಿಸೋಡು ತುಂಬ ಮೆಮೊರಬಲ್ ಆಗಿದೆ. ಸೊ ದಯವಿಟ್ಟು ಅದನ್ನು ನೋಡಿ. ಆ್ಯಂಡ್ ನಿಮ್ಮ ಒಂದು ಆಶೀರ್ವಾದ ಇದೇ ಥರ ಇರಲಿ, ಯಾಕಂದರೆ ನಾವು ಮತ್ತೆ ಮಜಾ ಟಾಕೀಸನ್ನು ರೀಲಾಂಚ್ ಮಾಡಿದಾಗ ಹೊಸದಾಗಿ ಒಂದು ವಿಭಿನ್ನ ರೀತಿಯಾದಂತಹ ಒಂದು ಪ್ರಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆ್ಯಂಡ್ ನಾಳೆ ವಿ ಆರ್ ಲಾಂಚಿಂಗ್ ಸುಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಯು ಆಲ್ ಹ್ಯಾವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಫನ್. ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಆಮೇಲೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಒಂದು ಸೆಗ್ಮೆಂಟ್ಗಳನ್ನೆಲ್ಲ ನಾವು ಅಲ್ಲಿ ತಯಾರು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಇದರಲ್ಲಿ ತುಂಬ ವಿಚಾರಗಳನ್ನು ನಾವು ಎಲ್ಲೂ ಪ್ರೊಜೆಕ್ಟ್ ಮಾಡೋದಕ್ಕೆ ಆಗದೆ ಇರೋದನ್ನು ನಾವು ಈ ಒಂದು ಯೂಟ್ಯೂಬ್ ಚಾನಲಿನ ಮುಖಾಂತರ ನಿಮ್ಮ ಮುಂದೆ ತರಬೇಕು ಅನ್ನೋದು ಇದೊಂದು ಪ್ರಯತ್ನ. ಆ್ಯಂಡ್ ನಾಟ್ ಓನ್ಲಿ ದಿಸ್, ಬಟ್ ಭಾಳ ಮುಖ್ಯವಾಗಿ ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಟ್ಯಾಲೆಂಟ್ಸು ನಿಮ್ಮಲ್ಲಿದ್ದಾಗ ಅದಕ್ಕೂ ಕೂಡ ನಾವು ಅವಕಾಶ ನಮ್ಮ ಒಂದು ಪ್ಲಾಟ್ಫಾರ್ಮಲ್ಲಿ ಮಾಡ್ಕೋತೀವಿ. ಸಾಕಷ್ಟು ಜನರಿಗೆ ರೀಚ್ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಆ್ಯಂಡ್ ವೈ ದಿಸ್ ಪ್ಲಾಟ್ಫಾರ್ಮ್ ವಿಲ್ ಬಿ ಸ್ಪೆಷಲ್
ಏನಂತಾರೆ ಒಂದೊಂದು ಸ್ಪೆಷಲ್ ಆದಂಥ ರೀತಿಯಲ್ಲಿ ಬೇರೆಯವ್ರಿಗೆ ಕೇಟರ್ ಮಾಡುತ್ತೆ ಅಂದರೆ ಇಟ್ ಈಸ್ ಬಿಕಾಸ್ ನಾವು ಆದಷ್ಟು ಇದನ್ನು ತುಂಬ ಜನಕ್ಕೆ ರೀಚ್ ಮಾಡಿಸಿ ಆ್ಯಂಡ್ ಯು ನೋ ದಟ್ ನಮ್ಮ ಒಂದು ಒಂದು ರೀಚ್ ಚೆನ್ನಾಗಾಯಿತು ಅಂದರೆ ಎಂಥ ಅದ್ಭುತವಾದಂಥ ಟ್ಯಾಲೆಂಟ್ಗಳು ನಮ್ಮ ಮುಂದೆ ಬರಬಹುದು ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಕೂಡ ಮಾಡ್ಬೋದು. ಆ್ಯಂಡ್ ನೀವು ನಿಮ್ಮ ವೀಡಿಯೋಸನ್ನು ಕೂಡ ನಮಗೆ ಅಪ್ಲೋಡ್ ಮಾಡ್ಬೋದು, ಅದರ ಡೀಟೇಲ್ಸ್ಗಳನ್ನು ಕೂಡ ನಾನು ಹಾಕ್ತಾನೇ ಇರ್ತೀನಿ ಆ್ಯಂಡ್ ಡೀಟೇಲ್ಸ್ಗಳನ್ನು ಕೊಡ್ತಾ ಇರ್ತೀನಿ. ದ ಬೆಸ್ಟ್ ವೀಡಿಯೋಸ್ ಯಾವುದಿರುತ್ತೆ ಯಾವುದನ್ನು ನಾವು ನಮ್ಮ ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ಅದನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಸೊ ಐ ಆಮ್ ಶ್ಯೂರ್ ಆಲ್ ಆಫ್ ಯು ವಿಲ್ ಬಿ ಏಬಲ್ ಟು ಕಮ್ ಔಟ್ ವಿತ್ ದ ಬೆಸ್ಟ್ ವೀಡಿಯೋಸ್ ಆ್ಯಂಡ್ ಟ್ರೈ ಟು ಬಿ ಆ್ಯಸ್ ಕ್ರಿಯೇಟಿವ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಆದಷ್ಟು ಏನಂದರೆ ಹೊಸ ರೀತಿಯಾದಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಬಿ ವೆರಿ ಶ್ಯೂರ್ ದಟ್ ವಿ ಆರ್ ಸೇಫ್, ವಿ ಆರ್ ಕೇರ್ಫುಲ್. ಯಾವುದೇ ರೀತಿಯಾದಂತಹ ಒಂದು ಏನಂತ ರಿಸ್ಕ್ ಫ್ಯಾಕ್ಟರ್ಸನ್ನು ತೊಗೊಳ್ಳೋದಕ್ಕೆ ಹೋಗ್ಬಿಟ್ಟು ವೆರಿ ವೆರಿ ಓವರ್ವೆಲ್ಮ್ಡ್ ವಿತ್ ಬ್ಯೂಟಿಫುಲ್ ರೆಸ್ಪಾನ್ಸ್. ನೀವುಗಳು ಕೊಟ್ಟಿರುವಂತಹ ಅದ್ಭುತವಾದಂತಹ ರೆಸ್ಪಾನ್ಸ್ಗಳಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಆಸ್ ಐ ಸೆಡ್, ಲಾಟ್ ಆಫ್ ಪೀಪಲ್ ಹ್ಯಾವ್ ಮೆಸೇಜ್ಡ್, ಬಟ್ ಆದಷ್ಟು ಯಾರ್ಯಾರಿಗಾಗುತ್ತೆ ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಚೈತ್ರ ಅವರು ಹ್ಯಾಪಿ ಬಾಂಡ್ ಡೇ ಅಂತ ಇದ್ದಾರೆ, ಥ್ಯಾಂಕ್ ಯು. ಮಂಜು ಪಾಟೀಲ್ ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಗಳು ನಿಮ್ಮನ್ನು ನನ್ನ ಮಗಳುನಾ, ಓಕೆ ಪ್ರಿಯಾಂಕಾ, ಏಕೆಂದು ಹಠ ಹಿಡಿತಿದ್ದಾಳೆ, ನಿನಗೆ ಹಿಂಸೆ ನೀಡುತ್ತಿದ್ದಾಳೆ, ನನಗೆ ಹಿಂಸೆ ನೀಡುತ್ತಿದ್ದಾಳೆ. ಪ್ರಿಯಾಂಕಾ ಲೋಕೇಶ್ ಯು ಆರ್ ಸೋ ಸ್ವೀಟ್, ಖಂಡಿತವಾಗ್ಲೂ ಮೀಟ್ ಮಾಡ್ತೀನಿ. ಆ್ಯಂಡ್ ಹ್ಯಾಪಿ ಬರ್ಡೇ ಸರ್. ಆ್ಯಂಡ್ ವಾಟ್ ಈಸ್ ಗೋಯಿಂಗ್, ವೇದ ಅವ್ರು ನೋಡ್ತಾ ಇದ್ದಾರೆ. ಕಾಫಿ ಆಯಿತಾ ಸರ್? ಕಾಫಿ ಆಯಿತು, ಆದರೆ ಇವಾಗ ವರ್ಕೌಟ್ ಶುರು ಮಾಡಬೇಕು. ಆ್ಯಂಡ್ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಿದ್ದು ಏನಂದರೆ, ನಾನು ಐ ವಾಂಟೆಡ್ ಟು ಟೆಲ್ ಅಬೌಟ್ ಯೂಟ್ಯೂಬ್ ಚಾನಲಿನ ಒಂದು ಅಪ್ರೋಚ್ ಯಾವ ರೀತಿ ಇರುತ್ತೆ ಅನ್ನೋದು. ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮಾಡಬೇಕಾಗಿರುವಂಥ ವಿಚಾರ ಏನು ಅಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಹೊಸ ಒಂದು 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 ಪ್ರಯೋಗಗಳನ್ನು ಮಾಡಬೇಕು, ಹೊಸ ರೀತಿಯಾದಂಥ ಒಂದು ಒಡಿಯುಸೆ ಒಂದು ಒಂದು ಅಪ್ರೋಚನ್ನು ತರಬೇಕು ಅನ್ನೋದು ತುಂಬ ಆಸೆ ಇದೆ. ಆ್ಯಂಡ್ ಇಲ್ಲಿ ನಾನು ಮಾತಾಡ್ತಾ ಇಲ್ಲ, ಇಲ್ಲ ಮೆಸೇಜ್ ನೋಡ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಪಾಪ ತುಂಬ ಜನ ಮೆಸೇಜ್ ಮಾಡ್ತಾನೆ ಇದ್ದಾರೆ, ಬಟ್ ನಾನಿಲ್ಲಿ ಮಾತಾಡ್ತಾನೆ ಇದ್ದೀನಿ. ಬಟ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಇಫ್ ಐ ಕೆನಾಟ್ ರಿಪ್ಲೈ ಟು ಯುವರ್ ಮೆಸೇಜಸ್, ಬಟ್ ಐ ವಿಲ್ ರೀಡ್ ಆಲ್ ದ ಮೆಸೇಜಸ್. ಬಟ್ ದ ಮೇನ್ ಇಂಟೆನ್ಷನ್ ಆಫ್ ದ ಹೋಲ್ ವಿಡಿಯೋ ಇವತ್ತು ಲೈವ್ ಬಂದಿರೋದಕ್ಕೆ ಟು ಮೇಕ್ ಯು ಪೀಪಲ್ ಅವೇರ್ ದ್ಯಾಟ್ ನಾಳೆ ನಾವು ನಮ್ಮ ಸುಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ಸಾಕಷ್ಟು ಕಂಟೆಂಟನ್ನು ನಾವು ಜನರಿಗೆ ಒಂದು ಸೀಮಿತ ಪಡಿಸ್ಬೇಕು ಅಂತ ಇದ್ದೀವಿ. ಅಂದರೆ ಅವರ ಒಂದು ಟ್ಯಾಲೆಂಟನ್ನು ಹೊರಗೆ ತರಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ. ಬಟ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಲಾಟ್ ಆಫ್ ನ್ಯೂ ಥಿಂಗ್ಸ್. ಸೊ ಹಾಗಾಗಿ ತಮ್ಮ ಒಂದು ಶುಭ ಹಾರೈಕೆನಲ್ಲಿ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಈ ಭಾನುವಾರ ಮಜಾಟಾಕಿಸ್ನ ನೋಡೋದಕ್ಕೆ ಮಿಸ್ ಮಾಡಬೇಡಿ, ಬಿಕಾಸ್ ಇಟ್ಸ್ ದ ಲಾಸ್ಟ್ ಎಪಿಸೋಡ್ ಆಫ್ ದಿಸ್ ಸೀಸನ್. ಮೂರು ಸೀಸನ್ಗಳನ್ನು ಮುಗಿಸಿದ್ದೀವಿ. ಆ್ಯಂಡ್ ಇಟ್ಸ್ ಅ ಲಾಂಗ್ ಜರ್ನಿ ಆಫ್ 6 ಇಯರ್ಸ್, 6 ವರ್ಷಗಳ ಒಂದು ಜರ್ನಿಯನ್ನು ಇವಾಗ ಸದ್ಯಕ್ಕೆ ಒಂದು ಸಣ್ಣದೊಂದು ಅಲ್ಪ ವಿರಾಮ ತೊಗೊಂಡು ಅದೇ ರೀತಿಯಲ್ಲಿ ಮುಂದಿನ ವಾರದಿಂದ ಹೊಸ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಆ್ಯಂಡ್ ನಮ್ಮ ನಿಮ್ಮ ಒಂದು ಭೇಟಿ ಅದೇ ರೀತಿ ನಡೀತಾ ಇರುತ್ತೆ, ಅದನ್ನು ತುಂಬ ಮಜಾ ಇದೆ, ನೀವು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಈ ಒಂದು ಮಜಾ ಟಾಕೀಸಿನ ರೀಲಾಂಚ್ ಕೂಡ ತುಂಬ ವಿಭಿನ್ನವಾದಂಥ ಒಂದು ದೊಡ್ಡ ರೀತಿಯಲ್ಲಿ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಆ್ಯಂಡ್ ತುಂಬ ಜನ ಮಜಾ ಟಾಕೀಸ್ಗೆ ಅವಕಾಶ ಕೊಡಿ ಅಂತ ಹೇಳಿದ್ದೀರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಡಿ ಬಾಸ್ ಜೊತೆ ಒಂದು ಚಿತ್ರ ಮಾಡಲ್ವಾ, ಸಾಕಷ್ಟು ಚಿತ್ರಗಳು ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ನಮ್ಮ ಒಂದು ಇಂಡಸ್ಟ್ರಿ ಮತ್ತೆ ರೀಲಾಂಚ್ ಆಗಲಿ ಅನ್ನೋದು ನಮ್ಮೆಲ್ಲರ ಶುಭ ಹಾರೈಕೆ, ನಮ್ಮ ಒಂದು ಆಸೆ ಅಷ್ಟೇ. ನಿಮ್ಮ ಶುಭ ಹಾರೈಕೆ ಹಾಗೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಆದಷ್ಟು ಬೇಗ ಈ ಕರೋನಾದ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಿ ಇದಕ್ಕಿರೋದು ಏಕೈಕ ಒಂದು ಏನಂದರೆ ಸೊಲ್ಯೂಷನ್ ಅಂದರೆ, ನೀವುಗಳು ವ್ಯಾಕ್ಸಿನೇಷನ್ ತೊಗೋಬೇಕಾಗಿರೋದು. ವ್ಯಾಕ್ಸಿನೇಷನ್ ತೊಗೊಂಡ್ರೆ ನಿಮ್ಮ ಇಮ್ಯುನಿಟಿ ಆ್ಯಂಡ್ ಕರೋನಾ ವಿರುದ್ಧ ನಿಮ್ಮ ಒಂದು ಹೋರಾಟ ಏನಿರುತ್ತೆ ಅದು ಸಾಧ್ಯ ಆಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಯಾವುದೇ ರೀತಿಯಾದ ಏನಂತ ಕೇರ್ಲೆಸ್ನೆಸ್ಸನ್ನು ಮಾಡೋದು ಬೇಡ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಒನ್ಸ್ ಅಗೇನ್ ರಿಮೈಂಡಿಂಗ್ ಯು ಆಲ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಲಾಂಚ್ ಸುಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ನಾಳೆ ಸಂಜೆ 7 ಗಂಟೆಗೆ. ಅದರ ಲಿಂಕನ್ನು ನಾನು ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಹಾಗೂ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಶೇರ್ ಮಾಡಿರ್ತೀನಿ. ಸೊ ದಯವಿಟ್ಟು ಅದನ್ನೆಲ್ಲ ನೋಡಿ ಆ್ಯಂಡ್ ಶುಭ ಹಾರೈಸಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಟೈಮ್
ಮಜಾಟಾಕಿ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಿಮ್ಮ ಮತ್ತೆ ನಿಮ್ಮ ಮುಂದೆ ಬಂದು ನಾನು ಮಾತಾಡ್ತೀನಿ. ದಯವಿಟ್ಟು ಈ ವಾರ ನೋಡಿ ಮಜಾಟಾಕಿಸ್ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ತಿಳಿಸಿ. ಆ್ಯಂಡ್ ನಾಳೆ ಲೋಗೋ ನೋಡಿ ನನಗೆ ದಯವಿಟ್ಟು ಒಂದು ಸ್ವಲ್ಪ ನಿಮ್ಮ ಫೀಡ್ಬ್ಯಾಕನ್ನು ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಎವ್ರಿಬಡಿ ನನಗೆ ಇಷ್ಟೊಂದು ಪ್ರೀತಿಯಿಂದ ವಿಶ್ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಶುಭ ಹಾರೈಕೆ ಹೀಗೇ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಪ್ಲೀಸ್ ಬಿ ಕೇರ್ಫುಲ್, ಪ್ಲೀಸ್ ಬಿ ವೆರಿ ವೆರಿ ಕೇರ್ಫುಲ್ ವಿತ್ ವ್ಯಾಕ್ಸಿನೇಷನ್. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಡಿಲೇ ಮಾಡಬೇಡಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ದ ವಂಡರ್ಫುಲ್ ವಿಶಸ್. ಬರ್ಡೇ ವಿಶಸ್ ಆಗಿರ್ಬೋದು, ಪ್ರತಿಯೊಂದನ್ನು ವಿಶ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಹೇಳೋದು ಒಂದೇ ಒಂದು, ನಗ್ತಾ ಕೇರ್ಫುಲ್. ಆ್ಯಂಡ್ ನಾಳೆ ಲೋಗೋ ಲಾಂಚ್ ಆದಮೇಲೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.